ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ನಮಸ್ತೆ ಶುಭಂ ಈ ಶುಭಂನು ಶುರುವಿಕೆ ಆಗುವುದು ನಮಗೆ ಸುಮಾರು ಒಂದು ಮೂವತ್ತೈದು ವರ್ಷಗಳ ಹಿಂದೆ ಗಣೇಶ್ ಕಾಸರಗೋಡ್ ಅವರ ಜೊತೆಯಲ್ಲಿ ಆದಂಥ ಒಂದು ಪರಿಚಯ ಅವತ್ತು ಅವರು ಪತ್ರಕರ್ತರಾಗಿ ನಾನು ಆಗ್ತಾನೆ ಎಂಬೆಗಾಲ ಇರ್ತಕ್ಕಂಥ ಒಬ್ಬ ನಟ ಇವತ್ತು ಕಾಲ ಕ್ರಮವಾಗಿ ಅವರು ಬೆಳೆದೆಲ್ಲೋ ಇದ್ದಾರೆ ನಾವು ಎಲ್ಲೋ ಇದ್ದೀವಿ ಭೇಟಿ ಆಗೋ ಸನ್ನಿವೇಶಗಳು ಕಡಿಮೆ ಆದರೂ ಸಹ ಆ ಗೆಳೆತನ ಆ ಒಳ್ಳೆಯತನ ಅನ್ನೋದು ಮನಸ್ಸಲ್ಲಿ ಇನ್ನೂ ಉಳ್ಕೊಂಡಿದೆ ಆ ಥರದ ಒಂದು ವ್ಯಕ್ತಿತ್ವ ಇರತಕ್ಕಂಥ ಗಣೇಶ್ ಕಾಸರಗೋಡ್ ಅವರು ಚಿತ್ರರಂಗದಲ್ಲಿ ಆಗುವಗಳನ್ನ ಸಾಕಷ್ಟು ಕಂಡಿದ್ದಾರೆ ಅವರು ನಮ್ಮಂಥ ಕಲಾವಿದರು ಅನೇಕ ಕಲಾವಿದರು ಬಂದು ಹೋಗಿರೋದನ್ನ ಕಂಡಿದ್ದಾರೆ ಅವರು ಅವತ್ತಿನ ಚಿತ್ರರಂಗದ ಪತ್ರಕರ್ತರ ಮುಖ್ಯ ಪತ್ರಕರ್ತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ವಿಮರ್ಶೆಗಳು ಮಾಡಿದ್ದಾರೆ ನಮ್ಮ ಬುದ್ದಿಗಳು ಹೇಳಿದ್ದಾರೆ ನಾವು ತಪ್ಪುಗಳು ಮಾಡಿದಾಗ ಅದನ್ನ ತೋರಿಸಿದ್ದಾರೆ ಆದರೆ ಭಾಳ ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳ್ತಾರೆ ಗಣೇಶರು ಇದು ನನ್ನ ಆಟೋಬಯೋಗ್ರಾಫ್ ಅಲ್ಲ ಅಥವಾ ಚಿತ್ರರಂಗದ ಚರಿತ್ರೆನೂ ಅಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾರೆ ಹಾಗಾದರೆ ನಾವು ಕಳೆದಿರ್ತಕ್ಕಂಥ ಘಟಗಳು ಆ ಅನುಭವಗಳು ಅದರಲ್ಲಿ ಆಗಿರ್ತಕ್ಕಂಥ ಸಂತೋಷಗಳು ದುಃಖಗಳು ಈ ಥರದ ವಿಷಯಗಳೇ ಇಲ್ಲದ ಇರೋದಕ್ಕೆ ಸಾಧ್ಯ ಅಂಥ ವಿಷಯಗಳನ್ನ ಒಡಗೂಡಿಸಿ ಒಂದು ಪುಸ್ತಕ ಮಾಡೋದು ಅದು ಪುಸ್ತಕ ಅಂದರೆ ಸಣ್ಣ ಪುಸ್ತಕ ಅಲ್ಲರಿ ಒಂಬೈನೂರು ಪೇಜಿನ ಪುಸ್ತಕ ಭಾರಿ ನೆನಪುಗಳನ್ನ ಅದರಲ್ಲಿ ತಂದು ತುಂಬಿದ್ದಾರೆ ಅನಿಸುತ್ತೆ ಅಂದರೆ ಅವರಿಗೆ ಎಷ್ಟು ಅನುಭವ ಪಡೆದಿರಬೇಕು ಅಂತ ನಾವು ಮೀಸಿಕೊಳ್ಳೋಣ ಒಂಬೈನೂರು ಪುಟಗಳನಲ್ಲಿ ಗುರುತಾಗಿಸ್ತಕ್ಕಂಥ ಒಂದು ವಿಷಯ ಇದೆ ಅಂತ ಹೇಳಿದ್ರೆ ಎಷ್ಟು ವಿಷಯಗಳನ್ನ ಅವ್ರು ನೆನಪಲ್ಲಿಟ್ಕೊಂಡಿರ್ಬೋದು ಅದು ನಿಜವಾಗ್ಲೂ ಒಂದು ಮಹತ್ವವಾದ ಗುಣ ಅಲ್ವಾ ಅನೇಕ ವಿಷಯಗಳು ನಾವೇ ಹೋಗಿರ್ತೀವಿ ಇವತ್ತು ಆದರೆ ಅವರು ಎಲ್ಲದನ್ನೂ ಗುರುತಿಟ್ಕೊಂಡು ಅದನ್ನು ಒಂದು ಪುಸ್ತಕದ ರೂಪದಲ್ಲಿ ತಂದು ಅದನ್ನು ನಮ್ಮ ಮುಂದೆ ಮತ್ತೆ ಇಡೋದಕ್ಕೆ ಪ್ರಯತ್ನ ಮಾಡ್ತಿದಾರೆ ಭವಿಷ್ಯ ನಾವು ಈ ಪುಸ್ತಕನ ಓದಿದ್ರೆ ನಾವೇ ಹೋಗಿರ್ತಕ್ಕಂಥ ಘಟನೆಗಳು ಅಂದರೆ ನನ್ನ ಜೀವನದಲ್ಲಿ ನನ್ನಂಥ ಕಲಾವಿದ ಜೀವನದಲ್ಲಿ ನಡೆದಂಥ ಎಷ್ಟೋ ಘಟನೆಗಳನ್ನ ಮತ್ತೆ ನಮಗೆ ನೆನಪು ಮಾಡ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಈ ಪುಸ್ತಕಕ್ಕೆ ಅಂತ ನಾನು ಅನ್ಕೋತೀನಿ ಇದು ಒಂದು ಅದ್ಭುತವಾದ ಪ್ರಯತ್ನ ಗಣೇಶರು ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ನಾವು ಸಾಗು ಬಂದ ದಾರಿಯಲ್ಲಿ ಎಷ್ಟು ಕೆಲವು ಸಲ ನಾವು ಸಾಗಿದ ದಾರಿ ಮರಿಬಾರ್ದು ಅಂತ ಹೇಳ್ತಾರೆ ಆದರೆ ಮನುಷ್ಯರು ನಾವು ಮರ್ತೋಗೋ ಸ್ವಭಾವ ಇರುತ್ತೆ ನನಗೆ ಕೆಲವು ಘಟನೆಗಳನ್ನ ಮರ್ತಿರ್ತೀವಿ ನಾವು ಎಲ್ಲರೂ ಆ ಥರ ಘಟನೆಗಳನ್ನ ಮತ್ತೆ ಮೆಳಕಾಕ್ಕೊಂಡು ಅದನ್ನು ಅನುಭವಿಸ್ ಇವತ್ತು ನಾವು ಅದನ್ನು ಅನುಭವಿಸ್ಕೊಂಡು ಮತ್ತೆ ಅದರಿಂದ ಏನಾದರೂ ಕಲಿಯೋದಕ್ಕೆ ಸಾಧ್ಯವಿದ್ದರೆ ಅದರಿಂದ ಒಂದು ಪಾಠನ ಕಲಿತು ಮತ್ತೆ ಈ ಜೀವನ ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸಾಧ್ಯತೆ ಈ ಪುಸ್ತಕ ನಮಗೆ ನೀಡುತ್ತೆ ಅಂತ ಅನಿಸುತ್ತೆ ನನಗೆ ಖಂಡಿತವಾಗಲೂ ಇದು ಶುಭಂ ಮುಕ್ತಾಯ ಅಲ್ಲ ಶುಭಂ ಆರಂಭ ಆತ್ಮೀಯ ಗೆಳೆಯರು ಆಗಿರುವ ಚಿತ್ರ ನಿರ್ದೇಶಕ ಜೆ ಕೆ ಒಂದು ಮುಂಜಾನೆ ಫೋನ್ ಮಾಡಿ ಗಣೇಶ್ಜಿ ಒಬ್ಬರು ಇಂಟ್ರೆಸ್ಟಿಂಗ್ ಸ್ವಾಮೀಜಿಯವರನ್ನು ನಿಮಗೆ ಪರಿಚಯಿಸ್ತೇನೆ ಉತ್ತರ ಕನ್ನಡದವರು ದೇವಿಕಾನಂದ ಜಿ ಎಂದು ಹೆಸರನ್ನಿಟ್ಟುಕೊಂಡಿದ್ದಾರೆ ಬರೆಯಲು ನಿಮಗೆ ಸಬ್ಜೆಕ್ಟ್ ಬನ್ನಿ ಇಲ್ಲೇ ಜಯನಗರದಲ್ಲೇ ಇದ್ದಾರೆ ಎಂದು ಹೇಳಿ ಫೋನ್ ಇಟ್ಟುಬಿಟ್ರು ಕುತೂಹಲದಿಂದ ಸಪತ್ನೀಕನಾಗಿ ಹೋದೆ ಇವರು ಸ್ಪರ್ಶ ಮಾತ್ರದಿಂದಲೇ ಎಂಥ ಕಾಯಿಲೆಯನ್ನಾದರೂ ಗುಣಪಡಿಸುವ ಅಪರೂಪದ ಸ್ವಾಮೀಜಿ ಎಂದು ಮೊದಲೇ ಜೇಕೆ ಸೂಚನೆ ಕೊಟ್ಟಿದ್ದರಿಂದ ಪಾದನೋವಿನಿಂದ ಬಳಲುತ್ತಿದ್ದ ನನ್ನ ಪತ್ನಿ ಗಾಯತ್ರಿಗಾಗಿ ಹೋಗಿದ್ದೆ ನನ್ನ ಆಕೆ ಆ ಸ್ವಾಮೀಜಿಯ ಪಾದ ಮುಟ್ಟಿ ನಮಸ್ಕರಿಸುವ ಮೊದಲೇ ಆ ಸ್ವಾಮೀಜಿಯೇ ನನ್ನ ಆಕೆಯ ಪಾದ ಮುಟ್ಟಿ ಚಿಕಿತ್ಸೆಗೆ ಹೊರಟಿದ್ದರು ನನ್ನ ಮುಂದೆಯೇ ಏನೇನೋ ಮಸಾಜ್ ಮಾಡಿ ಮಾತ್ರೆ ಕೊಟ್ಟರು ನಾಲ್ಕೈದು ದಿನಗಳಲ್ಲೇ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅಂದಳು ಗಾಯತ್ರಿ ನಂತರದ್ದು ಸಿನಿಮಾ ಮಂದಿಗಳ ಕ್ಯೂ ಕರಿಸುಬ್ಬು ಕೂಡ ಪತ್ನಿ ಸಮೇತ ಬಂದು ಬ್ಯಾಕ್ ಪೇಯ್ನ್ಗೆ ಮಸಾಜ್ ಮಾಡಿಸಿಕೊಂಡು ಹೋದರು ಹಾಗಿದ್ದರೆ ಜೆ ಕೆಲಸವೇನು ಶೂಟಿಂಗ್ ಬಿಡುವಿದ್ದುದರಿಂದ ಸಿನಿಮಾ ಮಂದಿಯನ್ನು ಕರೆತರುವ ಜವಾಬ್ದಾರಿ ಒಪ್ಪಿಕೊಂಡಿದ್ದಾರೋ ಗೊತ್ತಿಲ್ಲ ನಾನು ಮತ್ತು ನನ್ನ ಬರಹ ಸ್ವಾಮೀಜಿಗೆ ಇಷ್ಟವಾಗಿತ್ತು ಹೀಗಾಗಿ ಅವರ ಭಾಷಣಗಳನ್ನು ಬರೆದುಕೊಡಲು ವಿನಂತಿಸಿಕೊಂಡರು ಸಭೆ ಸಮಾರಂಭಗಳಲ್ಲಿ ಅವರಾಡುವ ಮಾತುಗಳಿಗೆ ನಾನು ಅಕ್ಷರವಾಗತೊಡಗಿದೆ ವೃದ್ಧಾಶ್ರಮ ಅನಾಥಾಶ್ರಮ ಬಡ ಮಕ್ಕಳಿಗೆ ಉಚಿತ ಸ್ಕೂಲ್ ಇಂಥ ಪ್ರಾಜೆಕ್ಟ್ಗಳನ್ನು ನನ್ನ ಮುಂದೆ ಹರಡಿ ಕೂತರು ನಾನು ನಂಬಿದೆ ಅವರಿಗಾಗಿ ನಾನು ಬರೆದುಕೊಟ್ಟ ಒಂದು ಸ್ಕ್ರಿಪ್ಟ್ ಹೀಗಿದೆ ನಮ್ಮನ್ನೇ ನಂಬಿ ಬಂದ ಜನರ ಮುಂದೆ ನಾವು ಆಡುವ ಮಾತುಗಳು ಭಾಷಣವಾಗದಿರಲಿ ಭಾಷಣ ಘೋಷಣೆಯಾಗದಿರಲಿ ಭಾಷಣದ ಭೀಷಣತೆ ಘೋಷಣೆಯಾದರೆ ಅದುವೇ ಅಪಾಯಕಾರಿ ಪಾಷಾಣವಾಗುವ ಎಲ್ಲ ಅಪಾಯಗಳನ್ನು ತಳ್ಳಿಹಾಕುವಂತಿಲ್ಲ ಆದ್ದರಿಂದ ನನ್ನದು ಭಾಷಣವಲ್ಲ ಕಿವಿ ಮಾತು ಅಂತಂದುಕೊಳ್ಳಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಇದು ಒಂದು ಕಾಲದಲ್ಲಿ ಕಿವಿ ಮಾತಾಗಿತ್ತು ಹೃದಯದ ಮಾತಾಗಿತ್ತು ಮನಸ್ಸಿನ ಮಾತಾಗಿತ್ತು ಆದರೆ ನಮ್ಮ ಕನ್ನಡ ಹೋರಾಟಗಾರರು ಇದನ್ನು ಭಾಷಣ ಮಾಡಿಬಿಟ್ಟರು ಬೇಕಾಗಿಲ್ಲ ಕನ್ನಡಿಗರೆಲ್ಲರಿಗೂ ಗೊತ್ತಿದೆ ಕನ್ನಡ ಭಾಷೆ ನಮ್ಮಮ್ಮ ಅಂತ ಅವರಿಗೆ ತಿಳುವಳಿಕೆ ಇಲ್ಲ ಎಂದು ಭಾವಿಸಬೇಡಿ ಸುಮ್ಮನೆ ನೆನಪಿಸಿ ಅಷ್ಟೆ ತಮಿಳುನಾಡಿನಿಂದ ಬಂದವರು ತಮಿಳಿನಲ್ಲೇ ಮಾತನಾಡುತ್ತಾರೆ ಕೇರಳದಿಂದ ಬಂದವರು ಮಲಯಾಳದಲ್ಲೇ ಮಾತಾಡುತ್ತಾರೆ ಆಂಧ್ರದಿಂದ ತೆಲಂಗಾಣದಿಂದ ಬಂದವರು ತೆಲುಗಿನಲ್ಲೇ ಮಾತಾಡುತ್ತಾರೆ ನಾವೇಕೆ ಅವರ ಜೊತೆ ಕನ್ನಡದಲ್ಲೇ ಮಾತಾಡಬಾರದು ಆ ಮೂಲಕ ಕನ್ನಡ ಭಾಷೆ ಬಾರದವರಿಗೆ ಕಲಿಸಬಾರದು ಎಲ್ಲವನ್ನು ಘೋಷಣೆಯಿಂದಲೇ ಮಾಡಬೇಕೆಂದೇನಿಲ್ಲ ಆಚರಣೆಯಿಂದಲೂ ಸಾಧ್ಯ ನೀವು ಆಡುವ ಕನ್ನಡ ಭಾಷೆ ಆಚರಣೆಯಾಗಲಿ ಎನ್ನುವುದೇ ನನ್ನ ಹರಕೆ ಹಾರೈಕೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಘೋಷಣೆ ಆಗ ಆಚರಣೆಯಾಗುತ್ತದೆ ದಯವಿಟ್ಟು ಕನ್ನಡವನ್ನು ಆಚರಣೆಯನ್ನಾಗಿ ಮಾಡಿ ಉದಾಹರಣೆಗೆ ನಿಮ್ಮ ಮನೆ ಪಕ್ಕದಲ್ಲಿರುವ ಮಲಯಾಳಿಯ ಅಂಗಡಿಗೆ ಹೋಗಿ ಕನ್ನಡ ಭಾಷೆಯಲ್ಲಿ ನೂರು ರೂಪಾಯಿ ಚಿಲ್ಲರೆ ಕೇಳಿ ಆತ ಮಲಯಾಳದಲ್ಲೇ ಇಲ್ಲ ಅಂತಾನೆ ತಕ್ಷಣವೇ ಮಲಯಾಳದಲ್ಲಿ ಕೇಳಿ ಚಿಲ್ಲರೆ ಅವನಲ್ಲಿ ಇಲ್ಲವಾದರೂ ಪಕ್ಕದ ಅಂಗಡಿಯವನಲ್ಲಿ ಕೇಳಿ ನಿಮಗೆ ನೂರು ರೂಪಾಯಿಯ ಚಿಲ್ಲರೆ ಕೊಡಿಸುತ್ತಾನೆ ತಮಿಳಿಗರೂ ಅಷ್ಟೇ ತೆಲುಗರು ಅಷ್ಟೇ ದುರಂತವೆಂದರೆ ಕನ್ನಡಿಗನ ಅಂಗಡಿಯಲ್ಲಿ ಕನ್ನಡಿಗನೇ ಬಂದು ಕನ್ನಡದಲ್ಲಿ ಚಿಲ್ಲರೆ ಕೇಳಿದರೆ ಕೊಡುವುದಿಲ್ಲ ಸಾಲದ್ದಕ್ಕೆ ಮುಖ ಸಿಂಡರಿಸಿ ಇರಿಟೇಟ್ ಮಾಡುತ್ತಾನೆ ಯಾಕೆ ಹೀಗೆ ಇದು ಚಿಲ್ಲರೆ ವಿಷಯವೆಂದು ನೆಗ್ಲೆಕ್ಟ್ ಮಾಡಬೇಡಿ ಭಾಷೆಯ ಮೇಲಿನ ಪ್ರೀತಿ ಗೌರವ ಶುರುವಾಗುವುದೇ ಇಂಥ ಚಿಲ್ಲರೆ ವಿಷಯಗಳಿಂದಲೇ ಕನ್ನಡ ಭಾಷೆಯ ಬಗ್ಗೆ ಅಸಡ್ಡೆ ಬೇಡ ಕನ್ನಡ ಭಾಷೆ ತಾಯಿ ಸಮಾನ ತಾಯಿಯನ್ನು ಯಾರಾದರೂ ಅಲಕ್ಷಿಸುತ್ತಾರೆಯೇ ಹಾಗೆಯೇ ಭಾಷೆಯನ್ನೂ ಕೂಡ ಕನ್ನಡ ಭಾಷಾ ಸಮಸ್ಯೆ ಎದ್ದಾಗ ಎದ್ದು ನಿಲ್ಲಲು ಒಬ್ಬ ರಾಜಕುಮಾರನಿದ್ದ ಅವರು ಮುಂದೆ ನಿಂತರೆ ಸಾಕು ನಾವು ಹಿಂದೆ ಹಿಂದೆ ಎಂಥ ಸಮಸ್ಯೆಯಾದರೂ ಪರಿಹಾರವಾಗುತ್ತಿತ್ತು ಕನ್ನಡ ಧ್ವಜ ಹಾರಾಡುತ್ತಿತ್ತು ಈಗ ಆ ಧೀರ ವೀರ ಕನ್ನಡಿಗ ಇಲ್ಲ ಆದರೆ ಅವರು ಹಾಕಿ ಹೋದ ಕೆಚ್ಚದೆ ಇಲ್ಲೇ ಈ ನಾಡಲ್ಲೇ ಇದೆ ನಾವೆಲ್ಲ ಕೆಚ್ಚದೆಯ ಕನ್ನಡಿಗರಲ್ಲವೇ ಬೇರೆ ಮಂತ್ರವೇ ಬೇಡ ತಂತ್ರ ಬೇಡ ಕುತಂತ್ರವೂ ಬೇಡ ಕನ್ನಡ ಮಂತ್ರವಿದ್ದರೆ ಅಷ್ಟೇ ಸಾಕು ಏನಂತೀರಾ ಯಾರೋ ಬಂದು ರಾಮಕೃಷ್ಣರ ಮನೆ ಎಲ್ಲಿದೆ ಅಂತ ನಿಮ್ಮಲ್ಲಿ ಕೇಳಿದರೆ ನಿಮಗೆ ಗೊತ್ತಿರುವುದಿಲ್ಲ ಬಂದಾತ ಹೇಗೋ ಪತ್ತೆ ಹಚ್ಚಿಬಿಡುತ್ತಾನೆ ನಿಮ್ಮ ಮನೆಗೆ ತಾಗಿಕೊಂಡಿರುವ ಮನೆಯವನೇ ಈ ರಾಮಕೃಷ್ಣನಾಗಿರುತ್ತಾನೆ ವಿಳಾಸ ಕೇಳಿದಾತ ಹೋಗುವಾಗ ನಿಮ್ಮನ್ನು ಛೇಡಿಸುವಂತೆ ಒಂದು ಲುಕ್ ಕೊಟ್ಟು ಹೋಗುತ್ತಾನೆ ಬೇಕಾ ನಿಮ್ಮ ಮನೆ ಪಕ್ಕದ ಮನೆಯವನ ಹೆಸರೇ ಗೊತ್ತಿಲ್ಲದ ನಿಮಗೆ ನೆರೆಮನೆಯ ಸ್ನೇಹವೆಂದರೆ ಏನು ಗೊತ್ತು ಇಲ್ಲೂ ಅಸಡ್ಡೆ ಬೇಡ ಧಿಮಾಕು ಬೇಡ ಅಕ್ಕಪಕ್ಕದವರನ್ನು ನಿಮ್ಮ ಮನೆಯವರಂತೆಯೇ ಪ್ರೀತಿಸಿ ಗೌರವಿಸಿ ಆ ಕಡೆಯಿಂದಲೂ ಪ್ರೀತಿ ಗೌರವ ನಿಮಗೆ ಸಿಕ್ಕುತ್ತದೆ ಇದಕ್ಕಿಂತಲೂ ದೊಡ್ಡ ಆಸ್ತಿ ಬೇರೇನಿದೆ ಹೇಳಿ ಗೆಳೆಯರೆ ಸ್ವಚ್ಛ ಭಾರತ್ ಎನ್ನುವುದು ದೊಡ್ಡ ಪದ ಅದೀಗ ರಾಜಕೀಯ ಪದವಾಗಿ ಬಿಟ್ಟಿದೆ ಅದನ್ನು ಅದರ ಪಾಡಿಗೆ ಬಿಟ್ಟುಬಿಡಿ ಇಷ್ಟು ಮಾಡಿ ಬೆಳಗ್ಗೆ ಎದ್ದು ನಿಮ್ಮ ಮನೆಯನ್ನು ಅಂಗಳವನ್ನು ಗುಡಿಸಿಕೊಳ್ಳಿ ಸಾರಿ ಬೆಂಗಳೂರಲ್ಲಿ ಎಲ್ಲಿದೆ ಅಂಗಳ ಅಲ್ವೇ ಪರವಾಗಿಲ್ಲ ನಿಮ್ಮ ಮನೆ ಮುಂದಿನ ರಸ್ತೆಯನ್ನು ಗುಡಿಸಿಬಿಡಿ ಗುಡಿಸಿದ ಮೇಲೆ ಪಕ್ಕದ ಮನೆಯವರ ಮುಂದಿನ ರಸ್ತೆಗೆ ಹಾಕಬೇಡಿ ಒಂದು ಹಳೆಯ ಬುಟ್ಟಿ ಇಟ್ಟುಬಿಡಿ ನೀವು ಅವರು ಇಬ್ಬರೂ ಸೇರಿ ಒಂದೇ ಬುಟ್ಟಿಯಲ್ಲಿ ಕಸ ಹಾಕಿ ನೀವು ಇಂದು ಮಾಡಿದ್ದನ್ನು ನಾಳೆ ಅವರು ಮಾಡುತ್ತಾರೆ ಪಕ್ಕದ ಮನೆಯವರು ಮಾಡುತ್ತಾರೆ ಅದರ ಪಕ್ಕದ ಮನೆಯವರು ಮಾಡುತ್ತಾರೆ ಆಯ್ತಲ್ಲ ಸ್ವಚ್ಛ ಕಾಲೋನಿ ಮೊದಲು ನಿಮ್ಮ ಕಾಲೋನಿಯನ್ನು ಸ್ವಚ್ಛ ಮಾಡಿ ಸ್ವಚ್ಛ ಭಾರತ್ ತಾನಾಗೇ ಆಗುತ್ತದೆ ಇದಕ್ಕೆ ಪ್ರತ್ಯೇಕವಾದ ಸಾವಿರಾರು ಕೋಟಿಯ ಫಂಡ್ ಬೇಕಾಗಿಲ್ಲ ನಾಳೆ ಬೇಡ ಇವತ್ತೇ ಮಾಡಿ ಸುಂದರ ನಾಡೊಂದನ್ನು ಕಟ್ಟಲು ನಿಮ್ಮ ಈ ಪುಟ್ಟ ಶ್ರಮವೂ ಇರಲಿ ಏನಂತೀರಿ ಮಕ್ಕಳನ್ನು ಕೆಟ್ಟದಾಗಿ ಬೈಬೇಡಿ ಆ ಮಗು ಕೆಡುವುದಕ್ಕೆ ನೀವೇ ಕಾರಣರಾಗ್ತೀರಿ ಬೈದು ಬೈದು ಬುದ್ಧಿ ಹೇಳುವುದು ಹಳೆಯ ಫ್ಯಾಷನ್ ತಿದ್ದಿ ತೀಡಿ ಮುದ್ದು ಮಾಡುತ್ತಾ ಬುದ್ಧಿ ಹೇಳುವುದು ಇಂದಿನ ಹೊಸ ಫ್ಯಾಷನ್ ಆ ಕಾಲ ಒಂದಿತ್ತು ದಿವ್ಯ ತಾನಾಗಿತ್ತು ಅಂತ ಎಷ್ಟು ಶತಮಾನಗಳ ಕಾಲ ಹೇಳುತ್ತಾ ಕಳೆಯುತ್ತೀರಿ ಬಿಟ್ಟು ಬಿಡಿ ಆ ಕಾಲವನ್ನು ದಿವ್ಯ ಮಾಡುವುದು ಯಾವಾಗ ತೊಡೆತಟ್ಟಿ ನಿಲ್ಲಿ ಸಂಕಲ್ಪ ಮಾಡಿ ಭವ್ಯ ದಿವ್ಯ ಎಲ್ಲ ತಾನಾಗಿಯೇ ಆಗುತ್ತದೆ ಹಿಂದೆ ಕತೆ ಹೇಳುತ್ತಾ ಅಜ್ಜಿ ಮಕ್ಕಳನ್ನು ಮಲಗಿಸುತ್ತಿದ್ದಾಳಲ್ಲವೇ ಈಗ ಕತೆ ಹೇಳಲು ಟೈಮ್ ಇಲ್ಲ ಅಂತೀರಿ ಟಿ ವಿ ಮುಂದೆ ಕೂತು ಕೆಟ್ಟ ಸೀರಿಯಲ್ ನೋಡಲು ಟೈಮ್ ಕೊಡುತ್ತೀರಿ ಟೈಮ್ ಇಲ್ಲ ಅನ್ನೋದೆಲ್ಲ ಶುದ್ಧ ಸುಳ್ಳು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹತ್ತೆ ಹತ್ತು ನಿಮಿಷ ಒಂದು ಪುಟ್ಟ ಕಥೆ ಹೇಳಿ ನಿಮ್ಮ ಮಗುವನ್ನು ಮಲಗಿಸಿದರೆ ಕೆಟ್ಟ ಸೀರಿಯಲ್ ನೋಡುವ ಅಪಾಯವನ್ನಾದರೂ ತಪ್ಪಿಸಬಹುದಲ್ಲವೇ ನೆನಪಿಡಿ ಆ ಕಥೆಯೇ ಆ ಮಗುವಿನ ಬದುಕಾಗುತ್ತದೆ ನಗುವಾಗುತ್ತದೆ ನಿದ್ದೆ ಆಗುತ್ತದೆ ದಯವಿಟ್ಟು ಯೋಚಿಸಿ ನೋಡಿ ಇದಕ್ಕಾಗಿ ನೀವು ನಯಾ ಪೈಸೆ ಖರ್ಚು ಮಾಡಬೇಕಾಗಿಲ್ಲ ಜಸ್ಟ್ ಟೆನ್ ಮಿನಿಟ್ಸ್ ನಿಮ್ಮ ಮಗುವಿಗಾಗಿ ತೆಗೆದಿಡಲಾರಿರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಪರಿಸರದ ಬಗ್ಗೆ ಪ್ರೀತಿ ಇರಲಿ ನೀವು ಜೀವಿಸುವ ವಾತಾವರಣ ಕೆಡದಂತೆ ರಕ್ಷಿಸಿ ಇಲ್ಲವಾದರೆ ಈ ನಿಮ್ಮ ಗಾರ್ಡನ್ ಸಿಟಿ ಬೆಂಗಳೂರು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಬೆಂದಕಾಳೂರು ಆಗಿಬಿಡುತ್ತದೆ ನಮ್ಮ ಕಣ್ಣೆದುರಿನ ಜ್ವಲಂತ ಸಾಕ್ಷಿಯಾಗಿ ಈ ದೇಶದ ರಾಜಧಾನಿ ದೆಹಲಿ ಅಣಕಿಸುತ್ತಿರುವುದನ್ನು ನೀವು ಗಮನಿಸಿಲ್ಲವೇ ಹೊಗೆಯೋ ಧೂಳೋ ರಾಸಾಯನಿಕವೋ ಯಾವುದಾದರೇನು ಎಲ್ಲವೂ ವಿಷವೇ ವಿಷ ಬಿಟ್ಟು ವಿಷೇದ ಕಡೆ ಬನ್ನಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ದೆಹಲಿಯ ದೊರೆ ಕೇಜ್ರಿವಾಲ ಆರು ತಿಂಗಳಿಗೊಮ್ಮೆ ಯಾಕೆ ಬೆಂಗಳೂರಿಗೆ ಬರ್ತಾರೆ ಹೇಳಿ ಆರೋಗ್ಯಕ್ಕಾಗಿ ಕೆಮ್ಮು ನಿವಾರಿಸಿಕೊಳ್ಳಲು ಅಂಥ ದಿವ್ಯ ಔಷಧಿ ಇಲ್ಲಿದೆ ಇದು ಸ್ವರ್ಗ ಇದು ನಮ್ಮ ನಿಮ್ಮಂಥವರ ಸೌಭಾಗ್ಯ ಕಣ್ರಿ ಈ ಸೌಭಾಗ್ಯವನ್ನು ನಾವೆಲ್ಲ ಸೇರಿ ಜೋಪಾನವಾಗಿ ಕಾಪಾಡಿಕೊಳ್ಳೋಣ ಬೆಂಗಳೂರು ಚಿರಾಯುವಾಗಲಿ ಏನಂತೀರಿ ದಿನ ಬೆಳಗಾದರೆ ಟಿ ವಿಯಲ್ಲಿ ನೋಡ್ತೀರಿ ಒಂದು ಕಡೆ ಅಪಘಾತವಾಗಿದೆ ಮತ್ತೊಂದು ಕಡೆ ನಮ್ಮ ಜನ ಮೊಬೈಲಲ್ಲಿ ಫೋಟೋ ತೆಗೆಯುವುದರಲ್ಲಿ ಬ್ಯುಸಿಯಾಗಿರುತ್ತಾರೆ ಮಾನವೀಯತೆ ಸತ್ತೋಯ್ತಾ ಮೊಬೈಲ್ ಕೈಯಲ್ಲಿ ಹಿಡಿಯುವ ಮೊದಲು ಮೊಬೈಲ್ ಆ್ಯಂಬುಲೆನ್ಸ್ಗೆ ವ್ಯವಸ್ಥೆ ಮಾಡಿ ಸಾಧ್ಯವಾದರೆ ಅಪಘಾತಕ್ಕೀಡಾದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಿ ಆ ಒಂದೊಂದು ನಿಮಿಷವೂ ಅಮೂಲ್ಯ ಸಮಯಕ್ಕೆ ಸರಿಯಾಗಿ ಗಾಯಾಳು ಆಸ್ಪತ್ರೆ ಸೇರಿದರೆ ಜೀವ ಉಳಿಸಿದ ಸೌಭಾಗ್ಯ ನಿಮ್ಮದಾಗುತ್ತದೆ ಈ ಪುಣ್ಯದ ಕೆಲಸಕ್ಕೆ ಪ್ರತಿಯಾಗಿ ಭಗವಂತ ಬೇರೆ ಯಾವುದೋ ರೀತಿಯಲ್ಲಿ ನಿಮಗೆ ಸಹಾಯ ಮಾಡೇ ಕಣ್ರಿ ನಂಬಿಕೆ ಇಡಿ ನಂಬಿಕೆಯೇ ಬದುಕು ಯಾರನ್ನು ವಿನಾಕಾರಣ ಅನುಮಾನ ಪಡಬೇಡಿ ಅನುಮಾನ ಎನ್ನುವುದು ದೊಡ್ಡ ರೋಗ ಅದು ನಿಮ್ಮ ನೆಮ್ಮದಿಯನ್ನು ಕೆಡಿಸುತ್ತದೆ ನೀವು ಅನುಮಾನಪಟ್ಟ ವ್ಯಕ್ತಿಯ ನೆಮ್ಮದಿಯನ್ನೂ ಕೆಡಿಸುತ್ತದೆ ಏನು ಸಾಧಿಸಿದಂತಾಯಿತು ನಿಮ್ಮ ಮನಸ್ಸು ಪರಿಶುದ್ಧವಾಗಿರಲಿ ಇದನ್ನು ಕಂಡ ಅವರ ಮನಸ್ಸು ಪರಿಶುದ್ಧವಾಗಿ ಮಾರ್ಪಡುತ್ತದೆ ಸಾಧ್ಯವಾದಷ್ಟು ನೆಗೆಟಿವ್ ಆಗಿ ಯೋಚಿಸುವವರಿಂದ ದೂರವಿರಿ ಸಾಧ್ಯವಾದರೆ ಅವರಲ್ಲಿರುವ ನೆಗೆಟಿವ್ ಅಂಶವನ್ನು ತೆಗೆದುಬಿಡಿ ನಿಮಗೂ ಕ್ಷೇಮ ಅವರಿಗೂ ಕ್ಷೇಮ ನಾನು ಇದನ್ನು ಹೇಳಬಾರದು ಹೇಳಿದರೆ ಕೇಳುವವರೂ ನೀವಲ್ಲ ಆದರೆ ನಾನು ಊದುವ ತುತ್ತೂರಿಯನ್ನು ಊದಿಬಿಡುತ್ತೇನೆ ಕೇಳಿಸಿಕೊಂಡರೆ ಅದು ನನ್ನ ಸೌಭಾಗ್ಯ ನಾಲ್ಕು ಮದುವೆಯಾಗಿರುವ ಗಂಡಸೊಬ್ಬನು ಅಥವಾ ಹೆಂಗಸೊಬ್ಬಳು ಐದನೇ ಸಂಬಂಧ ಇಟ್ಟುಕೊಳ್ಳುವ ಕತೆ ಹೊಂದಿರುವ ಟಿ ವಿ ಧಾರಾವಾಹಿಯನ್ನು ದಯವಿಟ್ಟು ನೋಡುವುದನ್ನು ಹಿಂದೇ ನಿಲ್ಲಿಸಿಬಿಡಿ ಮದುವೆ ಮನೆಯಿಂದ ತಪ್ಪಿಸಿಕೊಂಡು ಹೋಗಿ ತಾನು ಕಾಮಿಸಿದ ವ್ಯಕ್ತಿಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಳ್ಳುವವಳ ಕಥೆ ಹೊಂದಿರುವ ರಿಯಾಲಿಟಿ ಶೋವನ್ನು ಇಂದಿನಿಂದ ಬಹಿಷ್ಕರಿಸಿ ಅಕ್ಕ ತಂಗಿಯರನ್ನಿಟ್ಟುಕೊಂಡು ಒಂದೇ ಮನೆಯಲ್ಲಿ ಇಬ್ಬರ ಜೊತೆಗೂ ಸಂಸಾರ ನಡೆಸುವ ವ್ಯಭಿಚಾರದ ಕತೆ ಹೊಂದಿರುವ ಪ್ರೋಗ್ರಾಂ ನೋಡುವುದನ್ನು ಇಂದೇ ನಿಲ್ಲಿಸಿ ನಿಮಗೆ ಶಾಂತಿ ನೆಮ್ಮದಿ ಬೇಕಿದ್ದರೆ ಸಾಧ್ಯವಾದಷ್ಟು ಟಿ ವಿ ನೋಡುವುದನ್ನು ಕಡಿಮೆ ಮಾಡಿ ನೋಡದಿದ್ದರೂ ನಷ್ಟವಿಲ್ಲ ಬಿಡಿ ನಿಮ್ಮ ಸಾಂಸಾರಿಕ ಬದುಕಿನ ಯಶಸ್ಸಿನತ್ತ ಗಮನ ಕೊಡಿ ಸಮಯವೂ ಉಳಿಯುತ್ತದೆ ಮಾನಸಿಕ ಆರೋಗ್ಯವೂ ಸುಸ್ಥಿತಿಯಲ್ಲಿರುತ್ತದೆ ಆ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ ಒಂದು ದಿನ ಮಮತಾರಾವ್ ಬಂದರು ಬ್ಯಾಕ್ ಪೇಯ್ನ್ ಅಂದರು ಸ್ವಾಮಿಗಳು ನೆಲದ ಮೇಲೆ ಕೌಚಿ ಮಲಗಿಸಿ ತಮ್ಮ ಪಾದದಿಂದ ಮಸಾಜ್ ಮಾಡಿದರು ಯಾರು ಈ ಮಮತಾರಾವ್ ಒಂದು ಕಾಲದಲ್ಲಿ ವರನಟ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ನಟಿಸಿದಾಕೆ ನಟಿ ರಕ್ಷಿತಾಳ ಅಮ್ಮ ನಿರ್ದೇಶಕ ಪ್ರೇಮ್ ಅತ್ತೆ ಸೊಂಟದ ಮಸಾಜ್ ಆದ ಮೇಲೆ ಒಂದಷ್ಟು ಔಷಧ ಕೊಟ್ಟರು ಬ್ಯಾಕ್ ಪೇಯ್ನ್ ಗುಣವಾಯಿತೋ ಇಲ್ಲವೋ ಗೊತ್ತಿಲ್ಲ ಆದರೆ ಅಂದು ಮಮತಾರಾವ್ ಅವರನ್ನು ನೆಲದ ಮೇಲೆ ಕೌಚಿ ಮಲಗಿಸಿ ಸ್ವಾಮೀಜಿಗಳು ತಮ್ಮ ಕಾಲಿನಿಂದ ಸೊಂಟ ತುಳಿಯುತ್ತಿದ್ದ ದೃಶ್ಯ ಮಾತ್ರ ಈಗಲೂ ನನ್ನ ಕಣ್ಣಲ್ಲಿದೆ ಇಂಥ ಸ್ವಾಮೀಜಿ ಎಲ್ಲಿ ಹೋದರು ಈಗೇನು ಮಾಡುತ್ತಿದ್ದಾರೆ ಒಂದೂ ಗೊತ್ತಿಲ್ಲ ಜೆ ಕೆಗೆ ಫೋನ್ ಮಾಡಿದರೆ ಚೆನ್ನೈನಲ್ಲಿದ್ದೇನೆ ತಮಿಳ್ ಫಿಲಮ್ ಶೂಟಿಂಗ್ ಬೆಂಗಳೂರಿಗೆ ಬಂದಾಗ ಮೀಟ್ ಮಾಡೋಣ ಎಲ್ಲ ವಿಷಯವನ್ನು ಹೇಳುತ್ತೇನೆ ಅಲ್ಲಿಯವರೆಗೂ ಕಾಯುತ್ತೀರಿ ನಾನು ಕಾಯುತ್ತಲೇ ಇದ್ದೇನೆ